ಕಾಂಗ್ರೆಸ್ ಅಲ್ಲ, ನಾನು ಕಟ್ಟಾ ಕಾಂಗ್ರೆಸ್ ಈಗ, ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಅವ್ರ ಭಕ್ತ, ಸೊ ಅದರಲ್ಲಿ ಏನು ಮಾತಿಲ್ಲ. ನಾನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿರೋದು, ಸೊ ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡಬೇಕಿದ್ರೆ ನಾನೇನು ಅಂತ ಇಲ್ಲಿ ಪ್ರೊಜೆಕ್ಟ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ 4-5 ತಿಂಗಳಿಂದ ನಾವು ಕಾಂಗ್ರೆಸ್ ಗೆಲ್ಲಿಸಿ 2024 ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸುಮಾರು 4,000 ಪ್ಲೇಸ್ಗಳಲ್ಲಿ ಟ್ರಾವೆಲ್ ಮಾಡಿದ್ದೀವಿ. 4,000 ಪ್ಲೇಸಲ್ಲಿ ತಾಯಿ ಚಾಮುಂಡಮ್ಮನ ಫೋಟೋ ಕೊಟ್ಕೊಂಡು ನಮ್ಮೆಲ್ಲ ನಮ್ಮ ಫಾಲೋಯರ್ಸು, ನಮ್ಮ ತಿರುಮಲೇಶು, ಸೊ ಮನೋಹರ, ನಮ್ಮ ಚಂದನು, ಶ್ರುತಿ ಇವರೆಲ್ಲರೂ ಭಾಳ ಇವಿಯರ್ ಬೆಟ್ಟ ಗುಡ್ಡ ಮಳೆ ಚಳಿಲೆಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ. ಅಲ್ಲೆಲ್ಲನೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಮತ್ತು ನಿನ್ನೆ ತಾನೇ ನಾವು ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿಯಾಗಕ್ಕೆ ಹೋಗಿದ್ದು ಇದೆಲ್ಲ ಕೆಲಸ ಮಾಡಿರುವಂಥ ಡೀಟೇಲ್ ಕೊಡಲಿಕ್ಕೆ. ಮಾನ್ಯ ಅಧ್ಯಕ್ಷರನ್ನು ಕೂಡ ಭೇಟಿಯಾದೋ ನಾವು ಎಲ್ಲಿ ಹೋಗಿ ಈ ಕೆಲಸ ಮಾಡಿರೋದೆಲ್ಲ ಹಿಸ್ಟ್ರಿ ಕೊಡ್ತಿದ್ದೀವಿ. ಆ ಹಿಸ್ಟ್ರಿ ಕೊಟ್ಟಾಗ ಅವರೆಲ್ಲ ಭಾಳ ಸಂತೋಷ ಪಡ್ತಿದ್ದಾರೆ. ಆಲ್ರೆಡಿ ನನ್ನ ಬಗ್ಗೆ ಅವರು ಆಲ್ರೆಡಿ ಸೊ ವಿಷಯ ಸೊ ಗೊತ್ತಾಗಿದೆ. ಹಾಗಾಗಿ ಮತ್ತು ಪಬ್ಲಿಕಲ್ಲೂ ಕೂಡ ನನಗೆ ಎಲ್ಲರೂ ಬ್ಲೆಸ್ ಮಾಡಿ ಕಳಿಸ್ತಿದ್ದಾರೆ. ಮತ್ತು ಅವ್ರು ಆಲ್ರೆಡಿ ಪಬ್ಲಿಕ್ಕಿಂದ ನನಗೆ ಒಂದು 25,000 ಓಟ್ ಬಂದಿದೆ. 25,000 ಓಟ್ ಬಂದಿದೆ ಹೇಗೆ ಅಂತ ಅಂದರೆ, ನಾನು ಆಲ್ರೆಡಿ ಎಲ್ಲ ರಸ್ತೆಲ್ಲೂ ಈ ರೀತಿ ಫ್ಲಕ್ಸ್ ಅಂಟಿಸಿದ್ದೆ. ಅಂಟಿಸ್ಬೇಕಿದ್ರೆ ಹ್ಯಾವ್ ಪುಟೆಡ್ ಮೈ ಫೋನ್ ನಂಬರ್, ಮೈ ಹಾಸ್ಪಿಟಲ್ ನಂಬರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಮೈ ಇಮೇಲ್ ಅಡ್ರೆಸ್ ಕೂಡ ಹಾಕಿದ್ದೆ. ಸೊ ಹಾಕಿದ್ದಾಗ ಏನಾಗಿದೆ, ಇಮೇಲಲ್ಲಿ ಒಂದು 5,000 ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಮೊಬೈಲಲ್ಲಿ ವಾಟ್ಸಪ್ಪು ಮೆಸೇಜಲ್ಲಿ ಒಂದು 20,000 ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ತದನಂತರ ಕೆಲವರು ಪೋಸ್ಟ್ ಕಾರ್ಡ್ ಬರೆದಿದ್ದಾರೆ ನನಗೆ, ಒಂದು 10,000 ಪೋಸ್ಟ್ ಕಾರ್ಡ್ ಬರೆದಿದ್ದಾರೆ. ಸೊ ನೀವು ಲಾಸ್ಟ್ ಟೈಮ್ ಕೂಡ ಎಲ್ಲ ಕಡೆ ಜೆ ಜೆ ಆನಂದ್ MP ಎಲೆಕ್ಷನ್ ನಿಲ್ತೀನಿ ಅಂತ ಬರೆದಿದ್ರಿ, ನಿಂತ್ಕೊಳ್ಳಲಿಲ್ಲ. ಸೊ ಈ ಸರಿ ನೀವು ಚಾಮುಂಡೇಶ್ವರಿ ತಾಯಿ ಫೋಟೋ ಕೊಟ್ಟಿದ್ದೀರಾ, ಸಿದ್ದರಾಮಯ್ಯ ಸಾಹೇಬರ ಫೋಟೋ ಕೊಟ್ಟಿದ್ದೀರಾ, ಮತ್ತು ನಮ್ಮ ಮನ್ಸ್ಗೆ ಟಚ್ ಆಗಿದ್ದೀರಾ. ಸೊ ಹಾಗಾಗಿ ನೀವು ಈ ಸರಿ ತಪ್ಪು ಮಿಸ್ ಮಾಡ್ದೇ ನಿಂತ್ಕೊಳ್ಳಿ ಅಂತ ನನಗೆ ಅಡ್ವೈಸ್ ಮಾಡಿ ಲೆಟ್ರ್ ಬರೆದಿದ್ದಾರೆ. ಅದನ್ನು ಹೈಕಮಾಂಡ್ ಗಮನಕ್ಕೆ ಮತ್ತು ಪಕ್ಷದ ಗಮನಕ್ಕೆ ಆಮೇಲೆ ಪಾರ್ಟಿ ಎಲ್ಲರಿಗೂ ಗೊತ್ತಾಗಿದೆ. ಇದು ಎಲ್ಲರಿಗೂ ನಾನು ವರ್ಕ್ ಮಾಡ್ತಿರೋದು ರಿಯಾಲಿಟಿ ಗೊತ್ತಾಗಿದೆ. ಆಗ ಇದನ್ನು ನಾನು ಬರೀ 5,000 ಚೆಕ್ ಮಾಡೋಕ್ಕಾಗಲ್ಲ, 18.5 ಲಕ್ಷ ವೋಟರ್ಸ್ ಇದ್ದಾರೆ. ಸೊ ಹಾಗಾಗಿ ನಾವು ಸ್ನೇಹಿತರು ಎಲ್ಲ ಒಂದು 2-3 ಮೀಟಿಂಗ್ ಮಾಡಿ ಅದರಲ್ಲಿ ಕೆಲವು ಸೀನಿಯರ್ ಲೀಡರ್ಸು, ವಯಸ್ಸಾದವರು, ಪ್ರೊಫೆಸರ್ಸು, ಸಾಹಿತಿಗಳು ಮತ್ತು ಸೀನಿಯರ್ ಪೊಲಿಟಿಷಿಯನ್ಸು, ಅಂದರೆ ಸೀನಿಯರ್ ಪೊಲಿಟಿಷಿಯನ್ಸ್ ಅಂದರೆ ಅವ್ರಿಗೆ ಅಧಿಕಾರ ಸಿಗದೇ ಇರೋರು, ಇಂಥವರೆಲ್ಲ ಒಂದು ಚರ್ಚೆ ಮಾಡಿದಾಗ ನೀನು ಒಂದು ಸರ್ವೆ ಮಾಡಿಸು ಅಂತ ನನಗೆ ಹೇಳಿದ್ರು. ನಾನು ಒಂದು 2-3 ಕಂಪ್ನಿಗೆ ಸರ್ವೆಗೆ ನೋಡಿ ಆ ಬಸ್ನವ್ರು ಹೆಂಗೆ ಟಾಟಾ ಮಾಡ್ತಿದ್ದಾರೆ. ಸೊ ಸರ್ವೆರ್ಗೆ ನನಗೆ ಎಂಥದ್ದು ಅಪ್ರೋಚ್ ಮಾಡಿದೆ. ಆಗ ನಾವು ಸರ್ವೆ ಮಾಡಿದವರು ಯಾವ ರೀತಿ ಮಾಡ್ತೀರಾ ಅಂತ ಅಂದಾಗ ಅವರು ಪೆನ್ನಲ್ಲಿ ಟಿಕ್ ಮಾಡ್ಕೊಳ್ತೀವಿ ಅದು ಇದು ಅಂತ ಅಂದಾಗ ನಾವೇನಾಯಿತು, ವಿ ಆರ್ ಹೆಚ್ಚು ಕಡಿಮೆ 1,00,000 ಕಾಪೀಸನ್ನು ಇದು ತೊಗೊಂಡಿದ್ದೀವಿ ಪೋಸ್ಟ್ ಕಾರ್ಡನ್ನು. ಈ ಪೋಸ್ಟ್ ಕಾರ್ಡಲ್ಲಿ ಆಲ್ರೆಡಿ ನಮ್ಮ ಅಡ್ರೆಸ್ ಹಾಕಿದ್ದೀವಿ, ಜೆ ಜೆ ಆನಂದ ಮೌರ್ಯ ಹಾಸ್ಪಿಟ್ಲ್ ಅಡ್ರೆಸ್ ಹಾಕಿದ್ದೀವಿ. ಇದು ಬಾಕ್ಸ್ ಹಾಕಿದ್ರೆ ನಮ್ಮ ಅಡ್ರೆಸ್ಸಿಗೆ ಬರುತ್ತೆ. ಇಲ್ಲಿ ಒಪಿನಿಯನ್ ಹಾಕಿದ್ದೀವಿ, ಮಾನ್ಯರೇ ಕಾಂಗ್ರೆಸ್ ಗೆಲ್ಲಿಸಿ 2024, ಜೆ ಜೆ ಆನಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ 2024 ಚುನಾವಣೆಯಲ್ಲಿ ಗೆಲ್ತಾರಾ ಅಂತ ಕ್ವಶನ್ ಕೇಳಿದ್ದೀವಿ. ಅಲ್ಲೊಂದು ಬಾಕ್ಸ್ ಇದೆ, ಅದರಲ್ಲಿ ಗೆಲ್ತೀವಿ ಅಂದರೆ ಎಸ್ ಅಂತ ರೈಟ್ ಮಾರ್ಕ್ ಹಾಕೋದು, ಇಲ್ಲ ಅಂದರೆ ಇಂಟು ಹಾಕೋದು. ಆಮೇಲೆ ಅಲ್ಲಿ ಕೆಳಗಡೆ ಏನಾದರೂ ಲೈನ್ ಬೇಕಾದ್ರೆ ಬರೀಬೋದು ಅವರು. ಸೊ ಆಮೇಲೆ ಅವ್ರ ಹೆಸರು, ಫೋನ್ ನಂಬರು, ಅವ್ರು ಯಾವ ಕ್ಷೇತ್ರ, ಸೊ ಮತ್ತು ಮೊಬೈಲ್ ಊರ ಹೆಸರು ಬರೆದ್ರೆ ನಾವು 25 ಫೆಬ್ರವರಿ ಪೇಪರ್ಲಿ ಅಡ್ವರ್ಟೈಸ್ ಮಾಡಿ ಪೊಲೀಸು ಮತ್ತು ಕಾನೂನಾತ್ಮಕವಾಗಿ ಪರ್ಮಿಷನ್ ತೊಗೊಂಡು ಮೇ ಬಿ ಕೋಟೆ ಆಂಜನೇಯ ದೇವಸ್ಥಾನದ ಹತ್ರ ನಮ್ಗೆ ಎಷ್ಟು ಕಾರ್ಡ್ ಕಲೆಕ್ಟ್ ಆಗಿದೆ ಅದೆಲ್ಲನೂ ಒಂದು ಕಡೆ ಪೂಲ್ ಮಾಡ್ತೀವಿ. ಸೊ ಪೂಲ್ ಮಾಡಿ ನಿಮ್ಮ ಮೀಡಿಯಾದವರು, ಸೊ ಡಿಪಾರ್ಟ್ಮೆಂಟವರು, ಒಬ್ಬರು ಅಡ್ವೊಕೇಟು ಆ್ಯಂಡ್ ಒಬ್ಬರು ಡಾಕ್ಟರು, ಒಬ್ಬ ಇಂಜಿನಿಯರು, ಒಬ್ಬ ಸಾಹಿತಿ ಎಲ್ಲರೂ ಕರೆಸಿ 3 ಡ್ರಾ ಮಾಡಿಸ್ತೀವಿ. ಒಂದು ಫಸ್ಟ್ ಪ್ರೈಸ್ ಈಸ್ 50,000, ಸೆಕೆಂಡ್ ಪ್ರೈಸ್ ಈಸ್ 25,000, ಥರ್ಡ್ ಪ್ರೈಸ್ ಈಸ್ 10,000. ಅದನ್ನು ಪರ್ಮಿಷನ್ ತೊಗೊಂಡು ಎಲ್ಲ ಕಾರ್ಡನ್ನು ಪೂಲ್ ಮಾಡಿ ಇದು ಮಾಡ್ತೀವಿ. ಆಗೇನಾಗುತ್ತೆ, ಪಾರ್ಟಿ ಮತ್ತು ನನಗೆ ಸೊ ನಾವು ಗೆಲ್ತೀವ ಸೋಲ್ತೀವ ಅಂತ ಒಂದು ಪೀಪೋಲ್ ವೋಟಿಂಗ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ಹೆಚ್ಚು ಕಡಿಮೆ 1,00,000 ಪ್ಯಾನಲ್ ಇದ್ದೀನಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಬ್ಯುಸಿ ಇದ್ದರು, ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಇತ್ತು, ತದನಂತರ 2-3 ಮೀಟಿಂಗ್ ಇತ್ತು. ಸೊ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಸರಿಗೆ ಈ ವಿಷಯ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲಿಲ್ಲ ಸಮಯದ ಅಭಾವದಿಂದ, ಮುಖ್ಯಮಂತ್ರಿಗಳ ಸಮಯ ಅಭಾವದಿಂದ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆಕ್ಸ್ಟ್ ವೀಕು ಅದರ ನೆಕ್ಸ್ಟ್ ವೀಕು ಇದು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ, ಪ್ರೋಸೆಸ್ ವಿ ಆರ್ ಸ್ಟಾರ್ಟೆಡ್ ಆಲ್ರೆಡಿ. ಇದೇನು ಪಾರ್ಟಿ ಪರವಾಗಿ ವರ್ಕ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ನೀವು ಬೇಕಾದ್ರೂ ಮಾಡ್ಬೋದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾದರೆ
ಸೊ ದಿಸ್ ವಿ ಆರ್ ನಾಟ್ ಡೂಯಿಂಗ್ ಎನಿ ದಿಸ್ ಒನ್ ದಿ ಗುಡ್ ಥಿಂಗ್ ವಿ ಆರ್ ಡೂಯಿಂಗ್ ಗಿವಿಂಗ್ ಪೋಸ್ಟ್ ಕಾರ್ಡ್ ನಮ್ಮ ಪಾರ್ಟಿ ಗೆಲ್ಲುತ್ತಾ ಸೋಲುತ್ತೋ ಅದರಲ್ಲಿ ಜೆ ಜೆ ಆನಂದ್ ಹೆಸರಿದೆ ಹೆಂಗಿದೆ ಅಂತ ನಾವು ನಮ್ಮನೆ ದುಡ್ಡು ಖರ್ಚು ಮಾಡಿ ಮಾಡ್ತಿದ್ದೀವಿ. ಸೊ ಇದಕ್ಕೆ ನೀವು ಕಾಂಗ್ರೆಸ್ ಕಟ್ಟಕರೆಯ ಕಾರ್ಯಕರ್ತ ಬೇಕಾದ್ರೂ ಇಂಥದ್ದು 10 ಕಾರ್ಯಕ್ರಮ ಮಾಡ್ಬೋದು. ಸೊ ಇದನ್ನು ಯಾರ್ದು ಗಮನಕ್ಕೆ ತರಬೇಕು ಅಂತಿಲ್ಲ. ಬಟ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ಚಿರಪರಿಚಿತ ಇರೋದ್ರಿಂದ ಸೊ ನಾನು ಅವ್ರ ಹತ್ರ ತುಂಬ ಗುರುಸ್ಕೊಂಡಿರೋದ್ರಿಂದ ನಿನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ ಆಲ್ರೆಡಿ ಹೋಗಿ ಸೊ ಕಾರ್ ಮುಂದೆ ಮೂವ್ ಆದ್ರಿಂದ ಸೊ ನಾನು ಫುಲ್ಲು ಕೂಲಂಕುಷವಾಗಿ ತರೋಕ್ಕಾಗಿಲ್ಲ. ಆಲ್ರೆಡಿ ನನ್ನ ವರ್ಕನ್ನ ಟೋಟ್ಲಿ ಗಮನಕ್ಕೆ ತಂದಿದ್ದೀನಿ. ಸೊ ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲಿಲ್ಲ. ತದನಂತರ ಮಾಡಿ ಇದನ್ನು 2 ಲಕ್ಷ ಮಾಡೋದೋ 3 ಲಕ್ಷ ಮಾಡೋದೋ ಅಂತ ಕ್ವಾಂಟಿಟಿನ ಸಾಹೇಬರ ಹತ್ರ ಡಿಸ್ಕಷನ್ ಆಗುತ್ತೆ. ಅದೆಲ್ಲ ನೀವು ಹೇಳಬೇಕು. ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು. ಸೊ ನಾನು ಹೆಂಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋದು, ನನ್ನ ಕೆಲಸ ಮಾತ್ರ ಮಾಡೋದು ಬಿಡೋದಿಲ್ಲ ನಾನು ಯಾವ್ದನ್ನ, ನನ್ನ ಕೆಲಸ ಮಾಡೋದು ಬಿಡೋದಿಲ್ಲ ನಾನು. ನನಗೆ ಟಿಕೆಟ್ ಸಿಗಲಿ, ಎಲೆಕ್ಷನ್ ನಿಲ್ಲಬೇಕು, ಗೆಲ್ಲಬೇಕು ಅಂತ ಕೆಲಸ ಮಾಡ್ತಿಲ್ಲ. ನಂದು ಏನೋ ಒಂದು ತಲೆ ಇದೆ, ನನಗೆ ಕೆಲಸ ಗೊತ್ತಿದೆ, ಆ ಕೆಲಸನ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಈಗ ಒಬ್ಬ ಮಗು ಓದ್ತಾ ಇರುತ್ತೆ, ಅಣ್ಣ ನನಗೆ ಬನ್ನಿ ಅಣ್ಣ ಈ ಕಡೆ ಬನ್ನಿ ಬನ್ನಿ ಬನ್ನಿ, ನನಗಿಂತ ಹಿರಿಯರು ದೇವ್ರ ನಿಂತ ನಿಂತಿದ್ದಾರೆ, ಪಾಸಿಟಿವ್ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಒಬ್ಬ ಮನುಷ್ಯ SLC PUC ಓದಬೇಕಿದ್ರೇ ನಾನು ಪಾಸ್ ಆಯ್ತೀನಾ ಇಲ್ಲ ಅಂತ ಹೆಂಗೆ ಕ್ವಶನ್ ಕೇಳೋದು? ನಾನು ಕೆಲಸ ಮಾಡ್ತಿದ್ದೀನಿ, ಕೆಲಸಕ್ಕೆ ನೀಟಾಗಿ, ಪಾರ್ಟಿ ಪರವಾಗಿ, ನನ್ನ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ, ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡಿದ್ದಾರೆ ಆ ಕೆಲಸನ ಹಿಂಗೆ ಬಸ್ ಸ್ಟ್ಯಾಂಡು ಹಿಂಗೆ ಎಲ್ಲ ಕಡೆ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್, ಟಿಕೆಟ್ ಸಿಕ್ಕರೆ ಗ್ಯಾರಂಟಿ ಪ್ರತಾಪ್ ಸಿಂಹ ಸೋಲಿಸ್ತೀರಾ? ಈ ಸರಿ 100ಕ್ಕೆ 100 ಗೆಲ್ತೀವಿ, ಕಾಂಗ್ರೆಸ್ಸು 100ಕ್ಕೆ 100 ಗೆಲ್ತೀವಿ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದು, ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಈಗ ನೀವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾವು ಒಂದು 50 ಜನ ಲೇಡೀಸ್ ಮೀಟ್ ಮಾಡಿದ್ದೋ, ಈಗ ಅವ್ರೇನು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ನಿಮ್ಗೆ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸ್ವಾತಂತ್ರ್ಯದ ನಂತರ 75 ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ಯಾರೂ ಕೂಡ ಮಾಡೋಕ್ಕಾಗದೆ ಇರೋವಂಥ ಕೆಲಸ ಮಾಡಿದ್ದಾರೆ. 5 ಭಾಗ್ಯ ಕೊಟ್ಟಿದ್ದಾರೆ, ಶಕ್ತಿ, ಯುವನಿಧಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಹಿಂಗೆ 5 ಭಾಗ್ಯಗಳು ಭಾಳ ಸಕ್ಸಸ್ಸಾಗಿ ಆಗಿದೆ. ಅದು ಇಡೀ ಭಾರತ ದೇಶದ ಅಂತೆ ಪ್ರಚಾರ ಆಗ್ತಿದೆ, ಅದರಲ್ಲಿ ಈ ಜನಕ್ಕೆ ಮನಸ್ಸು ತಟ್ಬಿಟ್ಟಿದೆ. ಸೊ ನಿನ್ನೆ ಗಾಂಧಿ ಭವನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರು. ಸೊ ಎಲ್ಲಿಂದ ಬಂದಮ್ಮ ನೀನು ಅಂತ ಒಂದು ಲೇಡಿ, ನಾನು ದಾವಣಗೆರೆಯಿಂದ ಬಂದೆ ಸ್ವಾಮಿ ಅಂತ ಹೇಳ್ತಿದ್ರು, ವಿತೌಟ್ 1 ರೂಪಿ ಕೊಡ್ದೇನೆ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಾವು ಯಾರಿಗೂ ಕೂಡ ಡಿಸಿಡೆಂಟ್ಸ್ ಅಲ್ಲ, ಇನ್ನೊಂದಲ್ಲ, ಮಗದೊಂದಲ್ಲ, ಈ ಸರಿ ಗೆಲ್ಲುತ್ತೆ. ಸೊ ಅದರಲ್ಲಿ 2 ಮಾತಿಲ್ಲ, ಮುಖ್ಯಮಂತ್ರಿಗಳ ಒಂದು ಶಕ್ತಿಯಿಂದ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು.